ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ FA1 ಮಾದರಿ ಪ್ರಶ್ನೆ ಪತ್ರಿಕೆ ಜುಲೈ 2020-21 ಸಾಲು ಅಥವಾ ರೂಪನಾತ್ಮಕ ಮೌಲ್ಯಮಾಪನದ ಒಂದು ಪ್ರಶ್ನೆ ಪತ್ರಿಕೆಯ ಜುಲೈ 2020-21 ಸಾಲು. ಈಗ ನಾವು ಇಲ್ಲಿ 40 ಪ್ರಶ್ನೆಗಳಿಗೆ 40 ಅಂಕಗಳನ್ನು ಇಡಲಾಗಿರುತ್ತೆ ಅಥವಾ ನೀಡಲಾಗಿರುತ್ತೆ. ಈಗ 40 ಪ್ರಶ್ನೆಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ. ಆದ್ದರಿಂದ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಡಲಾಗಿರುತ್ತೆ. ಆದ್ದರಿಂದ ತಾವು ದಯವಿಟ್ಟು ಅತಿ ಜಾಗರೂಕತೆಯಿಂದ ಪ್ರಶ್ನೆಯನ್ನು ಓದಿ ಅರ್ಥೈಸಿಕೊಂಡು ಸರಿಯಾದ ಆಯ್ಕೆಯನ್ನು ಅಥವಾ ಉತ್ತರವನ್ನು ಆರಿಸಿ ಬರೆಯಬೇಕಾಗುತ್ತದೆ. ಈಗ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸೋಣ. ಕುವೆಂಪುರವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು - ಮೊದಲನೇ ಆಯ್ಕೆ ಪ್ರೋತ್ಸಾಹಿಸಿದಂತೆ, ಬಿ ಗೌರವಿಸಿದಂತೆ, ಸಿ ಅವಮಾನಿಸಿದಂತೆ, ಡಿ ತಿರಸ್ಕರಿಸಿದಂತೆ. ಆಯ್ಕೆ ಎ ಪ್ರೋತ್ಸಾಹಿಸಿದಂತೆ ಸರಿಯಾದ ಉತ್ತರವಾಗಿದೆ. ಎರಡನೇ ಪ್ರಶ್ನೆ, ಮೂರ್ಖತನ ಈ ಪದದ ಅರ್ಥ - ಆಯ್ಕೆ ಎ ಒಳ್ಳೆತನ, ಬಿ ದಡ್ಡೆತನ, ಸಿ ಜಾಣತನ, ಡಿ ದಬಾಯಿಸು. ಸರಿಯಾದ ಉತ್ತರ ಬಿ ದಡ್ಡೆತನ. ಮೂರನೇ ಪ್ರಶ್ನೆ, ಹೆಳವ ಈ ಪದದ ಅರ್ಥ - ಆಗಿದೆ. ಆಯ್ಕೆ ಎ ಕುರುಡ, ಬಿ ದಡ್ಡ, ಸಿ ಕುಂಟ, ಡಿ ಭಿಕ್ಷುಕ. ಸರಿಯಾದ ಉತ್ತರ ಆಯ್ಕೆ ಸಿ ಕುಂಟ. ನಾಲ್ಕನೇ ಪ್ರಶ್ನೆ, ನುಣುಪು ಈ ಪದದ ವಿರುದ್ಧಾರ್ಥಕ. ಆಯ್ಕೆ ಎ ದೂರ, ಆಯ್ಕೆ ಬಿ ಹತ್ತಿರ, ಆಯ್ಕೆ ಸಿ ಬೇಡ, ಆಯ್ಕೆ ಡಿ ಹೊರಟು. ಅಂದ್ರೆ ಸರಿಯಾದ ಉತ್ತರ ಆಯ್ಕೆ ಡಿ ಹೊರಟು. ಐದನೇ ಪ್ರಶ್ನೆ, ಬೆಳಗು ಜಾವ ಕವಿತೆಯನ್ನು ಯಾವ ಕವನ ಸಂಕಲನದಿಂದ ಹಾರಿಸಿದೆ? ಆಯ್ಕೆ ಎ ವಿನಯ, ಆಯ್ಕೆ ಬಿ ಕಣ್ಣ, ಆಯ್ಕೆ ಸಿ ಆಕಾಶ, ಆಯ್ಕೆ ಡಿ ನಾದಲೀಲೆ. ಸರಿಯಾದ ಉತ್ತರ ಆಯ್ಕೆ ಎ ವಿನಯ. ಬೆಳಗು ಜಾವ ಕವಿತೆಯನ್ನು ವಿನಯ ಎಂಬ ಕವನ ಸಂಕಲನದಿಂದ ಹಾರಿಸಿದೆ. ಈಗ ಆರನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸೋಣ. ಎಲ್ ಹನುಮಂತಯ್ಯನವರು - ರಲ್ಲಿ ಜನಿಸಿದರು. ಆಯ್ಕೆ ಎ 1958, ಆಯ್ಕೆ ಬಿ 1933, ಆಯ್ಕೆ ಸಿ 1904, ಆಯ್ಕೆ ಡಿ 1896. ಈಗ ಸರಿಯಾದ ಉತ್ತರ ಆಯ್ಕೆ ಎ 1958. ಏಳನೇ ಪ್ರಶ್ನೆ, ಸಚಿವ ಈ ಪದದ ಸ್ತ್ರೀಲಿಂಗ ರೂಪ ಯಾವುದು? ಆಯ್ಕೆ ಎ ಸಚಿವ, ಬಿ ಸಚಿವನಿ, ಸಿ ಯಾವುದು ಅಲ್ಲ, ಡಿ ಸಚಿವೆ. ಸರಿಯಾದ ಆಯ್ಕೆ ಅಥವಾ ಸರಿಯಾದ ಉತ್ತರ ಆಯ್ಕೆ ಡಿ ಸಚಿವೆ. ಎಂಟನೇ ಪ್ರಶ್ನೆ, ಬಿಜಿಯ ಸ್ವಾಮಿಯವರು - ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಆಯ್ಕೆ ಎ 1916, ಆಯ್ಕೆ ಬಿ 1980, ಆಯ್ಕೆ ಸಿ 1938, ಆಯ್ಕೆ ಡಿ 1896. ಸರಿಯಾದ ಉತ್ತರ ಆಯ್ಕೆ ಬಿ 1980. ಒಂಬತ್ತನೇ ಪ್ರಶ್ನೆ, ಜಬರ್ದಸ್ತ್ ಇದು ಕೆಳಗಿನ ಭಾಷೆಯ ಪದವಾಗಿದೆ. ಆಯ್ಕೆ ಎ ಹಿಂದಿ, ಆಯ್ಕೆ ಬಿ ಕನ್ನಡ, ಆಯ್ಕೆ ಸಿ ಉರ್ದು, ಆಯ್ಕೆ ಡಿ ಆಂಗ್ಲ. ಸರಿಯಾದ ಉತ್ತರ ಆಯ್ಕೆ ಎ ಹಿಂದಿ ಭಾಷೆಯ ಪದ. ಜಬರ್ದಸ್ತ್ ಅನ್ನೋದು ಹಿಂದಿ ಭಾಷೆಯ ಪದವಾಗಿದೆ. ಹತ್ತನೇ ಪ್ರಶ್ನೆ, ಸ್ಥಾನ ಪದದ ತದ್ಭವ ರೂಪ ಬರೆಯಿರಿ. ಆಯ್ಕೆ ಎ ತಾಣ, ಬಿ ಸಾಣ, ಸಿ ಸ್ಥಾನ, ಡಿ ತಾಣ. ಅಂದ್ರೆ ಸರಿಯಾದ ಉತ್ತರ ಆಯ್ಕೆ ಎ ತಾಣ. ಈಗ 11ನೇ ಪ್ರಶ್ನೆ ನಾವಿಲ್ಲಿ ಗಮನಿಸೋಣ. ಸಿದ್ದೇಶ್ವರಾನಂದರು ಭಿಕ್ಷಾ ವೃತ್ತಿಗೆ - ನೀಡೋದಕ್ಕೆ ವಿರೋಧಗಳಾಗಿದ್ದರು. ಆಯ್ಕೆ ಎ ಯಾವುದು ಅಲ್ಲ, ಆಯ್ಕೆ ಬಿ ಪ್ರಯೋಜನ, ಆಯ್ಕೆ ಸಿ ಉತ್ತೇಜನ, ಆಯ್ಕೆ ಡಿ ರೋಗಿಗಳಿಗೆ. ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ ಉತ್ತೇಜನ ಅನ್ನೋದು ಸರಿಯಾದ ಉತ್ತರವಾಗಿದೆ. 12ನೇ ಪ್ರಶ್ನೆ, ನಾವು - ಬೋಧನೆಯನ್ನು ಶಿರಸಾ ವಹಿಸಿ ಪಾಲಿಸುತ್ತಿದ್ದವು. ಅಂದ್ರೆ ಆಯ್ಕೆ ಎ ಅಕ್ಕನ, ಆಯ್ಕೆ ಬಿ ಅಮ್ಮನ, ಆಯ್ಕೆ ಸಿ ಅಣ್ಣನ, ಆಯ್ಕೆ ಡಿ ತಂದೆಯ. ಅಂದ್ರೆ ಸರಿಯಾದ ಉತ್ತರ ಆಯ್ಕೆ ಸಿ ಅಣ್ಣನ ಬೋಧನೆಯನ್ನು ಶಿರಸಾ ವಹಿಸಿ ಪಾಲಿಸುತ್ತಿದ್ದವು. 13ನೇ ಪ್ರಶ್ನೆ, ಮಗುವನ್ನು ವಿಶ್ವ ಮಾನವನನ್ನಾಗಿ ಮಾಡುವುದು ಇದರ ಕರ್ತವ್ಯವಾಗಿದೆ. ಆಯ್ಕೆ ಎ ಶಿಕ್ಷಣ, ಆಯ್ಕೆ ಬಿ ಮತ,
ಆಯ್ಕೆ ಸಿ ಧರ್ಮ ಆಯ್ಕೆ ಡಿ ಜಾತಿ ಸರಿಯಾದ ಉತ್ತರ ಆಯ್ಕೆ ಎ ಶಿಕ್ಷಣ 14ನೇ ಪ್ರಶ್ನೆ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯ ಡ್ಯಾಶ್ ಆಯ್ಕೆ ಎ ನವ್ಯೋತ್ತರ ಬಿ ಪ್ರಗತಿಶೀಲ ಆಯ್ಕೆ ಸಿ ನವೋದಯ ಡಿ ಬಂಡಾಯ ಆಯ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ ಡಿ ಬಂಡಾಯ 15ನೇ ಪ್ರಶ್ನೆ ಬಂಡಾಯ ಸಾಹಿತ್ಯದಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಆಯ್ಕೆ ಎ ಮೂರು ಆಯ್ಕೆ ಬಿ ನಾಲ್ಕು ಆಯ್ಕೆ ಸಿ ಐದು ಆಯ್ಕೆ ಡಿ ಎರಡು ಸರಿಯಾದ ಉತ್ತರ ಆಯ್ಕೆ ಎ ಮೂರು ಬಂಡಾಯ ಸಾಹಿತ್ಯದಲ್ಲಿ ಮುಖ್ಯವಾಗಿ ಮೂರು ಭಾಗ ಮಾಡಲಾಗಿದೆ ಈಗ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸೋಣ ಬಣ್ಣ ಈ ಪದದ ತದ್ಭವ ರೂಪ ಬರೆಯಿರಿ ಆಯ್ಕೆ ಎ ಬದ್ಧ ಆಯ್ಕೆ ಬಿ ವರ್ಣ ಆಯ್ಕೆ ಸಿ ವರ್ಣ ಆಯ್ಕೆ ಡಿ ಬಣ್ಣ ಅಂದ್ರೆ ಸರಿಯಾದ ಉತ್ತರ ಸಿ ಆಯ್ಕೆ ಸಿ ವರ್ಣ 18ನೇ ಪ್ರಶ್ನೆ ಕದ ಈ ಪದದ ಅರ್ಥ ಡ್ಯಾಶ್ ಆಗಿದೆ ಆಯ್ಕೆ ಎ ಕಿಟಕಿ ಆಯ್ಕೆ ಬಿ ಮನೆ ಆಯ್ಕೆ ಸಿ ಆಕಾಶ ಆಯ್ಕೆ ಡಿ ಬಾಗಿಲು ಕದ ಈ ಪದದ ಅರ್ಥ ಬಾಗಿಲು ಆಗಿದೆ 18ನೇ ಪ್ರಶ್ನೆ ಬೆಳಗು ಜಾವ ಕವನವು ಡ್ಯಾಶ್ ಅನ್ನು ವರ್ಣಿಸುವ ಪದ್ಯವಾಗಿದೆ ಆಯ್ಕೆ ಎ ಬೆಳಕು ಆಯ್ಕೆ ಬಿ ಕತ್ತಲೆ ಆಯ್ಕೆ ಸಿ ಮಕ್ಕಳು ಆಯ್ಕೆ ಡಿ ಪರಿಸರ ಸರಿಯಾದ ಉತ್ತರ ಆಯ್ಕೆ ಎ ಬೆಳಕನ್ನು ವರ್ಣಿಸುವ ಪದ್ಯವಾಗಿದೆ ಬೆಳಗು ಜಾವ ಕವನವು ಬೆಳಕನ್ನು ವರ್ಣಿಸುವ ಪದ್ಯವಾಗಿದೆ 19ನೇ ಪ್ರಶ್ನೆ ಮಂದಿ ಈ ಪದದ ಸಮಾನಾರ್ಥಕ ಬರೆಯಿರಿ ಆಯ್ಕೆ ಎ ಮಗು ಆಯ್ಕೆ ಬಿ ಬೆಟ್ಟ ಆಯ್ಕೆ ಸಿ ಜನ ಆಯ್ಕೆ ಡಿ ಆತ ಸರಿಯಾದ ಉತ್ತರ ಆಯ್ಕೆ ಸಿ ಜನ 20ನೇ ಪ್ರಶ್ನೆ ಕುವೆಂಪುನವರ ಹೆಂಡತಿಯ ಹೆಸರೇನು ಆಯ್ಕೆ ಎ ಹೇಮಾವತಿ ಆಯ್ಕೆ ಬಿ ಕಲಾವತಿ ಆಯ್ಕೆ ಸಿ ಅಮರಾವತಿ ಆಯ್ಕೆ ಡಿ ಹೇಮಾದ್ರಿ ಸರಿಯಾದ ಉತ್ತರ ಆಯ್ಕೆ ಎ ಹೇಮಾವತಿ ಈಗ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ ನಾವಿಲ್ಲಿ ಗಮನಿಸೋಣ ಮಗು ಪದದ ಬಹುವಚನ ರೂಪ ಆಯ್ಕೆ ಎ ಮಗು ಆಯ್ಕೆ ಬಿ ಮಕ್ಕಳು ಆಯ್ಕೆ ಸಿ ಮಗುಗಳು ಆಯ್ಕೆ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಿ ಮಕ್ಕಳು ಮಗು ಪದದ ಬಹುವಚನ ರೂಪ ಮಕ್ಕಳು 22ನೇ ಪ್ರಶ್ನೆ ಮನೆಯಿಂದ ಈ ಪದದ ವಿಭಕ್ತಿ ಪ್ರತ್ಯಯ ಗುರುತಿಸಿ ಆಯ್ಕೆ ಎ ಪ್ರಥಮ ಆಯ್ಕೆ ಬಿ ತೃತೀಯ ಆಯ್ಕೆ ಸಿ ಸಪ್ತಮಿ ಆಯ್ಕೆ ಡಿ ಪಂಚಮಿ ಸರಿಯಾದ ಉತ್ತರ ಆಯ್ಕೆ ಬಿ ತೃತೀಯ ವಿಭಕ್ತಿ ಪ್ರತ್ಯಯ 23ನೇ ಪ್ರಶ್ನೆ ಅಂಬೇಡ್ಕರ್ ಎಂಬ ನಾಟಕವನ್ನು ಬರೆದಿರುವ ಕವಿ ಆಯ್ಕೆ ಎ ಬೇಂದ್ರೆ ಆಯ್ಕೆ ಬಿ ತೇಜಸ್ವಿ ಆಯ್ಕೆ ಸಿ ಕುವೆಂಪು ಆಯ್ಕೆ ಡಿ ಎಲ್ ಹನುಮಂತಯ್ಯ ಸರಿಯಾದ ಉತ್ತರ ಆಯ್ಕೆ ಡಿ ಎಲ್ ಹನುಮಂತಯ್ಯ 24ನೇ ಪ್ರಶ್ನೆ ಯೋಗ್ಯ ಈ ಪದದ ವಿರುದ್ಧಾರ್ಥ ಡ್ಯಾಶ್ ಆಗಿದೆ ಆಯ್ಕೆ ಎ ಅಯೋಗ್ಯ ಆಯ್ಕೆ ಬಿ ಯೋಚನೆ ಆಯ್ಕೆ ಸಿ ಉತ್ತಮ ಆಯ್ಕೆ ಡಿ ಯೋಗ್ಯ ಸರಿಯಾದ ಉತ್ತರ ಆಯ್ಕೆ ಎ ಅಯೋಗ್ಯ ಯೋಗ್ಯ ಪದದ ವಿರುದ್ಧಾರ್ಥಕ ಪದ ಅಯೋಗ್ಯವಾಗಿದೆ 25ನೇ ಪ್ರಶ್ನೆ ಮೂಡಲವ ತೆರಿಗೆ ಕಣ್ಣ ಎಂದ್ರೆ ಡ್ಯಾಶ್ ಆಯ್ಕೆ ಎ ಸೂರ್ಯೋದಯ ಆಯ್ಕೆ ಬಿ ಚಂದ್ರೋದಯ ಆಯ್ಕೆ ಸಿ ಗೋಧೋಳಿ ಆಯ್ಕೆ ಡಿ ಸೂರ್ಯಾಸ್ತ ಸರಿಯಾದ ಉತ್ತರ ಆಯ್ಕೆ ಎ ಸೂರ್ಯೋದಯ ಈಗ 26ನೇ ಪ್ರಶ್ನೆ ನಾವಿಲ್ಲಿ ಗಮನಿಸೋಣ ಅಂದ್ರೆ ಕಣ್ಣು ಕಿವಿ ಮೂಗು ದೇಹ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಆಯ್ಕೆ ಎ ದೇಹ ಆಯ್ಕೆ ಬಿ ಕಿವಿ ಆಯ್ಕೆ ಸಿ ಮೂಗು ಆಯ್ಕೆ ಡಿ ಕಣ್ಣು ಈಗ ಸರಿಯಾದ ಉತ್ತರ ಆಯ್ಕೆ ಎ ದೇಹ 27ನೇ ಪ್ರಶ್ನೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೂಡುವುದಕ್ಕೆ ಡ್ಯಾಶ್ ಎನ್ನುವರು ಆಯ್ಕೆ ಎ ಸೊಂದೆ ಆಯ್ಕೆ ಬಿ ವ್ಯಂಜನ ಆಯ್ಕೆ ಸಿ ಅನುನಾಸಿಕ ಆಯ್ಕೆ ಡಿ ಗುಣಿತಾಕ್ಷರ ಸರಿಯಾದ ಉತ್ತರ ಆಯ್ಕೆ ಎ ಸಂಧಿ 28ನೇ ಪ್ರಶ್ನೆ ಸಾಮೂಹಿಕ ಈ ಪದದ ಅರ್ಥ ಡ್ಯಾಶ್ ಆಗಿದೆ ಆಯ್ಕೆ ಎ ಒಟ್ಟು ಆಯ್ಕೆ ಬಿ ಜೋಳಿಗೆ ಆಯ್ಕೆ ಸಿ ಅಣ್ಣ ಆಯ್ಕೆ ಡಿ ತುತ್ತೂರಿ ಸರಿಯಾದ ಉತ್ತರ ಆಯ್ಕೆ ಎ ಒಟ್ಟು
29ನೇ ಪ್ರಶ್ನೆ ದೇವಾಲಯ ಈ ಪದವನ್ನು ಬಿಡಿಸಿ ಬರೆದಾಗ ಡ್ಯಾಶ್ ಆಗುತ್ತದೆ ಆಯ್ಕೆ ಎ ದೇವ ಪ್ಲಸ್ ಲಯ ಆಯ್ಕೆ ಬಿ ದೇವ ಪ್ಲಸ್ ಆಲಯ ಆಯ್ಕೆ ಸಿ ದೇವ ಪ್ಲಸ್ ಲಯ ಆಯ್ಕೆ ಡಿ ದೇವ ಪ್ಲಸ್ ಆಲಯ ಸರಿಯಾದ ಉತ್ತರ ಆಯ್ಕೆ ಬಿ ದೇವ ಪ್ಲಸ್ ಆಲಯ ಇದು ಸರಿಯಾದ ಉತ್ತರವಾಗಿದೆ 30ನೇ ಪ್ರಶ್ನೆ ಭೂಮಿ ಈ ಪದ ಯಾವ ಭಾಷೆಯ ಪದವಾಗಿದೆ आयके मन्मत आयके बी हिंदी आयके सी अरेबिक आयके डी संस्कृति सरिया उत्तर आयके डी संस्कृति आगे इले सरिया उत्तर ये डी संस्कृति आगे मूत प्रश्न ना गमन मनिगे प्लस वब्ब ई पदवन्नु कूडिसि बरेदाग डैश आगुत्तदे आयके ए मनेगोब्ब आयके बी मनेगेब्ब आयके सी मनेगोब्ब आयके डी मनिगोब्ब सरियाद उत्तर आयके ए मनिगोब्ब प्रश्ने पंपा प्रशस्तियन्नु केळगिन याव सरकार कोडुत्तदे आयके ए कर्नाटक आयके बी केंद्र आयके सी एरडु आयके डी यावुदु अल्ल सरियाद उत्तर आयके ए कर्नाटक कर्नाटक सरकारवु पंपा प्रशस्तियन्नु कोडुत्तदे 33ने प्रश्ने प्रोत्साहिसु ई पदद विरुद्धार्थक यावुदु आय्के ए निरुत्साहिसु आय्के बी अप्रोत्साहिसु आय्के सी उत्साहिसु आय्के डी यावुदु अल्ल सरियाद उत्तर आय्के ए निरुत्साहिसु 34ने प्रश्ने शेषप्पन वयसु ड्याश इरबहुदु आय्के ए 75ರಿಂದ 80 ಆಯ್ಕೆ ಬಿ 76ರಿಂದ 80 ಆಯ್ಕೆ ಸಿ 65ರಿಂದ 70 ಆಯ್ಕೆ ಡಿ 70ರಿಂದ 80 ಸರಿಯಾದ ಉತ್ತರ ಆಯ್ಕೆ ಎ 75ರಿಂದ 80 35ನೇ ಪ್ರಶ್ನೆ ಬೇಡ ಈ ಪದದ ನಾನಾರ್ಥ ಬರೆಯಿರಿ ಆಯ್ಕೆ ಎ ಬೇಟೆಗಾರ ನಿರಾಕರಿಸು ಆಯ್ಕೆ ಬಿ ಬೇಟೆಗಾರ ಸಹಕರಿಸು ಆಯ್ಕೆ ಸಿ ಬೇಟೆ ನಿರಾಕರಿಸುಡಿ ಆಯ್ಕೆ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎ ಬೇಟೆಗಾರ ನಿರಾಕರಿಸು ಈಗ 36ನೇ ಪ್ರಶ್ನೆಯ ನಾವಿಲ್ಲಿ ಗಮನಿಸೋಣ ಕೆಲವಿನವುಗಳಲ್ಲಿ ಯಾವುದು ಸಹಜ ಸೃಷ್ಟಿಯಾಗಿದೆ ಆಯ್ಕೆ ಎ ಮನೆ आयके बी शाले आयके सी कविते आयके डी बेट्ट सरियाद उत्तर आयके डी बेट्ट इदु सहज सृष्टियागिदे यावदु बेट्ट मिक्किदेल्ल मने शाले कविते इवु मानव सृष्टि माडिरतक्कंतदु बेट्ट मात्र एनागिदे सहज सृष्टि देव निर्मितवागिरतक्कंत ओंदु बेट्टवागिदे ईग 37ने प्रश्ने मार ಈ ಪದದ ಅರ್ಥ ಡ್ಯಾಶ್ ಆಗಿದೆ ಆಯ್ಕೆ ಎ ಮಾರ ಆಯ್ಕೆ ಬಿ ಮನ್ಮತ ಆಯ್ಕೆ ಸಿ ಸೂರ್ಯ ಆಯ್ಕೆ ಡಿ ಚಂದ್ರ ಸರಿಯಾದ ಉತ್ತರ ಆಯ್ಕೆ ಬಿ ಮನ್ಮತ 38ನೇ ಪ್ರಶ್ನೆ ಮೂಡನ ಇದು ಯಾವ ದಿಕ್ಕನ್ನು ಸೂಚಿಸುತ್ತದೆ ಆಯ್ಕೆ ಎ ಉತ್ತರ ಆಯ್ಕೆ ಬಿ ದಕ್ಷಿಣ ಆಯ್ಕೆ ಸಿ ಪೂರ್ವ ಆಯ್ಕೆ ಡಿ ಪಶ್ಚಿಮ ಸರಿಯಾದ ಉತ್ತರ ಆಯ್ಕೆ ಸಿ ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ 39ನೇದು ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ 39ನೇ ಪ್ರಶ್ನೆ ಮುಪ್ಪು ಇದು ಯಾವ ಪದದ ವಿರುದ್ಧಾರ್ಥಕವಾಗಿದೆ ಆಯ್ಕೆ ಎ ಯೌವನ ಆಯ್ಕೆ ಬಿ ಮುದಕ ಆಯ್ಕೆ ಸಿ ಬಾಲ್ಯ ಆಯ್ಕೆ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎ ಯೌವನ 40ನೇ ಪ್ರಶ್ನೆ ದೂರ ಬೆಟ್ಟ ಈ ಪದದ ವಿಶೇಷ ಅರ್ಥ ಬರೆಯಿರಿ ಆಯ್ಕೆ ಎ ಮೇಲೇರಿ ನಿಲ್ಲುವುದು ಆಯ್ಕೆ ಬಿ ಕೈಗೆ ಸಿಗದ ಆಯ್ಕೆ ಸಿ ಕೈಗೆ ಸಿಗುವ ಆಯ್ಕೆ ಡಿ ಮುಣುಪು ಸರಿಯಾದ ಉತ್ತರ ಆಯ್ಕೆ ಬಿ ಕೈಗೆ ಸಿಗದ ಅಂದ್ರೆ ದೂರದ ಬೆಟ್ಟ ವಿಶೇಷ ಅರ್ಥ ಯಾವಂದ್ರೆ ಕೈಗೆ ಸಿಗದ ಇಲ್ಲಿಗೆ ರೂಪನಾರ್ಥಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನು ನೋಡಿದ್ದಾಯಿತು ಧನ್ಯವಾದಗಳು